ನನ್ನ ಹಲ್ಲು ಕ್ರಾಸ್ ಕ್ರಾಸ್ ಆಗಿತ್ತು ಅಂದ್ಬಿಟ್ಟು ಫ್ಯೂ ಇಯರ್ಸ್ ಬ್ಯಾಕ್ ಡಾಕ್ಟರ್ನ ಡೆಂಟಿಸ್ಟ್ನ ಕನ್ಸಲ್ಟ್ ಮಾಡಿದ್ದೆ. ಸೊ ಅವ್ರು ಹೇಳಿದ್ರು ಒನ್ ಆ್ಯಂಡ್ ಹಾಫ್ ಇಯರ್ಸಲ್ಲಿ ಮ್ಯಾಕ್ಸಿಮಮ್ಮು ನಿನ್ನ ಪ್ರಾಬ್ಲಮ್ ಫಿಕ್ಸ್ ಆಗುತ್ತೆ ಕ್ಲಿಪ್ ಹಾಕ್ಸಾದ್ಮೇಲೆ ಅಂತ. ಸರಿ ಅಂದ್ಬಿಟ್ಟು ಓಕೆ ಅಂತ ಇದು ಮಾಡಿದೆ. ಬಟ್ ಅದು 2.5-3 ವರ್ಷ ಈ ರೀತಿ ಎಕ್ಸ್ಟೆಂಡ್ ಆಗ್ತಾನೆ ಹೋಯ್ತು, ಇನ್ನೂ ಪ್ರಾಬ್ಲಮ್ ಫಿಕ್ಸ್ ಆಗಿಲ್ಲ. ನನಗೆ ಅನ್ಕಂಫರ್ಟಬಲ್ಲು, ಒಂಥರ ಬಾಯೆಲ್ಲ ವಾಸನೆ ಬರೋದು, ಅನ್ಈಸಿ ಫೀಲಿಂಗು, ನನಗೆ ಪೇಷನ್ಸ್ ಕಳ್ಕೊಂಬಿಟ್ಟೆ. ಸೊ ಡಾಕ್ಟರ್ ಹೇಳಿದೆ, ಸರ್ ಒಂದು ಸ್ಪ್ರಿಂಗ್ ಹಾಕಿದ್ರು, ಆ ಎರಡು ಹಲ್ಲನ್ನ ಈ ಕಡೆ ಈ ಕಡೆ ಪುಷ್ ಮಾಡಿಬಿಟ್ಟು ಹಿಂದೆ ಎರಡು ಹಲ್ಲನ್ನ ಮುಂದಕ್ಕೆ ಪುಲ್ ಮಾಡಬೇಕಾಗಿತ್ತು. ಸೊ ಡಾಕ್ಟರ್ಗೆ ಹೇಳಿದೆ, ಸರ್ ಆ ಸ್ಪ್ರಿಂಗ್ ಇದೆಯಲ್ಲ ಅದರೊಳಗೆ ಟೆನ್ಷನ್ ಸ್ವಲ್ಪ ಜಾಸ್ತಿ ಮಾಡಿ, ಅಂದರೆ ಫೋರ್ಸಾಗೆ ಪುಷ್ ಮಾಡುತ್ತೆ, ಆಗ ನನ್ನ ಪ್ರಾಬ್ಲಮ್ ಫಿಕ್ಸ್ ಆಗುತ್ತೆ ಅಂದ್ಬಿಟ್ಟು. ಅದಕ್ಕೆ ಡಾಕ್ಟರ್ ಹೇಳಿದ್ರು, ಕಟಿಂಗ್ ಪ್ಲೇಯರ್ ಸ್ಕ್ರೂ ಡ್ರೈವರ್ ಕೊಟ್ಬಿಡ್ತೀನಪ್ಪ, ನಿಂಗೆ ಏನು ಬೇಕೋ ನೀನೇ ಮಾಡ್ಕೊಂಬಿಡು ಅಂತ. ಸೊ ಹೀಗೆ ನಮ್ಮ ಆನ್ಲೈನ್ ಕೋಚಿಂಗಲ್ಲೂ ನಮ್ಮ ಕ್ಲೈಂಟ್ಸ್ಗಳು ಕೇಳ್ಕೊಂಡು ಬರ್ತಾರೆ, ಸರ್ ನನಗೆ ಬೇಗ ಫ್ಯಾಟ್ ಲಾಸ್ ಮಾಡಿಬಿಡ್ಬೇಕು ಅಥವಾ ಬರೀ ಟಮ್ಮಿ ಮಾತ್ರ ರೆಡ್ಯೂಸ್ ಮಾಡಬೇಕು, ಆ ರೀತಿ ಆ್ಯಪ್ಸ್ ಎಕ್ಸಸೈಸಸ್ ಕೊಡಿ ಅಂದ್ಬಿಟ್ಟು. ಅಥವಾ ನಾವೇನು ವರ್ಕೌಟ್ ಪ್ಲ್ಯಾನ್ ಕೊಟ್ಟಿರ್ತೀವಿ ಅದನ್ನು ಬಿಟ್ಟು ಅವ್ರಿಗೆ ಬೇಕಾಗಿರೋ ರೀತಿ ಅದನ್ನು ಡಿಸೈನ್ ಮಾಡ್ಕೊಳ್ಳೋದು. ಫಸ್ಟು ಕಾರ್ಡಿಯೋ ಮಾಡಿಬಿಡ್ತೀನಿ, ಆಮೇಲೆ ವೆಯ್ಟ್ ಲಾಸ್ ಆದಮೇಲೆ ನನಗೆ ಖುಷಿ ಆಗುತ್ತೆ, ನೆಕ್ಸ್ಟು ವೆಯ್ಟ್ ಟ್ರೈನಿಂಗ್ಗೆ ಪುಷ್ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಮಾಡ್ಕೊಂಡು ಹೋಗ್ತಾರೆ. ಸೊ ಇದನ್ನೇ ಬೇಡ ಅಂತ ಅನ್ನೋದು. ನಾವು ಇದ್ರ ಬಗ್ಗೆ ಎಕ್ಸ್ಪರ್ಟೀಸ್ನ ಹೊಂದಿರ್ತೀವಿ. ಸೊ ನಮ್ಮ ಕ್ಲೈಂಟ್ಸ್ಗೆ ಯಾವುದು ರೈಟು ಯಾವುದು ರಾಂಗ್ ಅಂತ ಗೊತ್ತಿರುತ್ತೆ. ಅವ್ರಿಗೆ ಹೆಲ್ತಿ ವೇನಲ್ಲಿ ವೆಯ್ಟ್ ಲಾಸ್ ಮಾಡಬೇಕು ಅಂತಲೇ ನಾವು ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ನಿಮಗೆ ಸ್ಯಾಟಿಸ್ಫೈಡ್ ರಿಸಲ್ಟ್ ಕೊಟ್ಟದಷ್ಟು ನಮ್ಮ ಬಿಸ್ನೆಸ್ಗೂ ಒಳ್ಳೆಯದು, ಬಿಟ್ಟರೆ ನಮಗೂ ಒಂದು ಖುಷಿ ಆಗುತ್ತೆ. ನಮ್ಮ ಕ್ಲೈಂಟ್ಸು ಜೊತೆಗೆ ನೀವು ಕೂಡ ರೆಫರ್ ಮಾಡ್ತೀರಾ ಬೇರೆಯವ್ರಿಗೆ. ಬಟ್ ಯಾವಾಗ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅಂದಾಗ ನಾವೇ ಕನ್ಸಲ್ಟ್ ಮಾಡಲ್ಲ, ಆ ರೀತಿ ಪ್ರೊಸೀಜರ್ ಫಾಲೋ ಮಾಡಲ್ಲ, ಇಷ್ಟೊಂದು ಸತಿ ಅದು ಪಾಸಿಬಲ್ ಆಗಲ್ಲ. ಹಾಗೆ ಡಾಕ್ಟರು ಕೂಡ ಡೆಂಟಿಸ್ಟು ವರ್ಷಾನ್ಗಟ್ಲೆ ಅವರು ಅದನ್ನ ಪ್ರಾಕ್ಟೀಸ್ ಮಾಡಿರ್ತಾರೆ, ಅದಕ್ಕೆ ತಕ್ಕಂಗೆ ಸಜೆಸ್ಟ್ ಮಾಡ್ತಾ ಇದ್ರು. ನಾನೇನೋ ಹೇಳಂಗೆ ಮಾಡಕ್ ಹೋದ್ರೆ ಅವರು ಅದರದೇ ಆದ ನೆಗೆಟಿವ್ ಕಾನ್ಸಿಕ್ವೆನ್ಸ್ ಇರಬಹುದು, ಅದು ನನಗೆ ಗೊತ್ತಿರಲ್ಲ. ಮೇ ಬಿ ನನ್ನ ಹಲ್ಲು ಮಧ್ಯದಲ್ಲಿ ಬ್ರೇಕ್ ಆಗ್ಬಿಡ್ಬೋದು, ಆ ಫೋರ್ಸಲ್ಲಿ ಪುಲ್ ಮಾಡಿದಾಗ ಅಥವಾ ವಸ್ಡು ಪೇನ್ ಬರೋದು, ಬ್ಲೀಡ್ ಆಗೋದು, ಈ ರೀತಿ ಇಶ್ಯೂಸ್ ಎಲ್ಲ ಕ್ರಿಯೇಟ್ ಆಗುತ್ತೆ ಅಂದ್ಬಿಟ್ಟು. ಅಥವಾ ಏಜ್ ಆದಮೇಲೆ ವಸ್ಡು ವೀಕಾಗಿ ಅಲ್ಲೆಲ್ಲ ಬೇಗ ಉದುರೋಗ್ಬೋದು, ಈ ರೀತಿ ಎಲ್ಲ ಅವ್ರು ಪ್ರಾಕ್ಟೀಸ್ ಮಾಡಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಆ ಕಾರಣಕ್ಕೆ ಅವರು ಪ್ರೊಸೀಜರ್ ಲೇಟ್ ಆದರೂ ಪರ್ಫೆಕ್ಟಾಗಿ ಮಾಡಬೇಕು, ನಮ್ಮ ಕ್ಲೈಂಟ್ಸ್ಗೆ ಏನೂ ಪ್ರಾಬ್ಲಮ್ ಆಗಬಾರ್ದು, ಅವ್ರ ಸೇಫ್ಟಿನೇ ಇಂಪಾರ್ಟೆಂಟು ಅಂತ ಮಾಡಿರ್ತಾರೆ. ಹಾಗೆ ನಾವು ಕೂಡ ನನ್ನ ಪರ್ಸ್ಪೆಕ್ಟಿವಲ್ಲಿ ಅದು ರೈಟ್ ಆಗಿತ್ತು, ಬಟ್ ಡಾಕ್ಟರ್ ಪರ್ಸ್ಪೆಕ್ಟಿವಲ್ಲಿ ಅದು ರಾಂಗ್ ಆಗಿತ್ತು. ಹಾಗೆ ಕ್ಲೈಂಟು ನಮ್ಗೆ ಅರ್ಥ ಆಗುತ್ತೆ, ನಿಮಗೆ ಪೇಷನ್ಸು ಕಳ್ಕೊಳ್ತಾ ಇದ್ದೀರಾ, ಅದು ಮಾಡೋಕ್ಕಾಗ್ತಾ ಇಲ್ಲ, ಹಿಂಸೆ ಆಗ್ತಾ ಇದೆ ಅಂದ್ಬಿಟ್ಟು. ಬಟ್ ಸ್ಟಿಲ್ ಕೆಲವೊಂದು ಪಾಸಿಬಲ್ಲೇ ಆಗಲ್ಲ. ಎಕ್ಸಾಂಪಲ್, ಬರೀ ಟಮ್ಮಿ ಫ್ಯಾಟ್ನ ರೆಡ್ಯೂಸ್ ಮಾಡೋದು, ಇನ್ನೊಂದು ಸಡನ್ ಆಗಿ ವೆಯ್ಟ್ ಲಾಸ್ ಮಾಡೋದು ಪಾಸಿಬಲ್ ಆಗುತ್ತೆ. ಕೆಲವರು ಕಾರ್ಡಿಯೋ ಮಾಡ್ಕೊಂಬಿಡ್ತೀನಿ ಆಮೇಲೆ ವೆಯ್ಟ್ ಲಾಸ್ ಆದಮೇಲೆ ವೆಯ್ಟ್ ಟ್ರೈನಿಂಗ್ ಮಾಡಿಬಿಡ್ತೀನಿ ಅಂತಾರೆ, ಅದು ಮಾಡಬಹುದು. ಬಟ್ ಅದರದೇ ಆದ ನೆಗೆಟಿವ್ ಕಾನ್ಸಿಕ್ವೆನ್ಸ್ ಇರುತ್ತೆ, ಮಸಲ್ ಲಾಸ್ ಆಗಿ ನೀವು ವೀಕ್ ಆಗ್ಬೋದು, ವೆಯ್ಟ್ ಲಾಸ್ ಆಗಿದ್ರು ನೀವು ರೋಗಿಷ್ಟೊಂಥರ ಕಾಯಿಲೆ ಏನೋ ಬಿದ್ದಿರೋ ಒಂಥರ ಸಣ್ಣಕ್ಕೆ ಕಾಣಿಸ್ಬೋದು, ಆಮೇಲೆ ವೆಯ್ಟ್ ರಿಬೌಂಡ್ ಆಗೋ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ ಆ ರೀತಿ ವೆಯ್ಟ್ ಲಾಸ್ ಮಾಡಿದಾಗ. ಅದಕ್ಕೆ ಸಜೆಸ್ಟ್ ಮಾಡಿರಲ್ಲ, ನಿಮ್ಮ ಪ್ರೋಗ್ರೆಸ್ಸೇ ನಮ್ಮ ಪ್ರೋಗ್ರೆಸ್ ಆಗಿರುತ್ತೆ, ನಮ್ಮ ಕ್ಲೈಂಟ್ಸ್ಗೆ ಒಳ್ಳೆ ರಿಸಲ್ಟ್ಸ್ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರುತ್ತೆ. ಅನ್ನೆಸೆಸರಿ ಅದನ್ನು ಎಕ್ಸ್ಟೆಂಡ್ ಮಾಡಿ ಯಾವುದೇ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಾರ್ದು ಅಥವಾ ಅವ್ರಿಗೆ ಬೇಗ ವೆಯ್ಟ್ ಲಾಸ್ ಮಾಡಿಸ್ಬಾರ್ದು ಅನ್ನೋದು ಏನೂ ಇರಲ್ಲ. ಸೊ ನಿಮ್ಮ ಕೋಚು ಏನು ಹೇಳ್ತಾರೆ ಅದನ್ನು ಪಕ್ಕಾ ಕೇಳ್ಕೊಳ್ಳಿ, ಅದಕ್ಕೆ ತಕ್ಕಂಗೆ ಫಾಲೋ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾವುದೇ ಕಾರಣಕ್ಕೂ ನಮ್ಮ ಕೋಚ್ಗಿಂತ ಜಾಸ್ತಿ ಗೊತ್ತು ಅನ್ನೋದನ್ನು ಅಸ್ಯೂಮ್ ಮಾಡೋಕ್ಕೆ ಹೋಗಬೇಡಿ. ನಾನು ಹಾಗೆ ಅಂದ್ಕೊಂಡಿದ್ದೆ, ಡಾಕ್ಟರ್ಗೇನು ಗೊತ್ತಿಲ್ಲ, ಇದೇನೋ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗು ಓದಿರೋದ್ರಿಂದ ನಾನೇನೋ ಸ್ಪೆಷಲಾಗೇನೋ ಕಂಡಿಡ್ದುಬಿಟ್ಟಿದ್ದೀನಿ ಡಾಕ್ಟರ್ ಗೊತ್ತಿಲ್ಲದೆ ಇರೋ ರೀತಿ ನಾನು ಅನ್ಕೋತಾ ಇದ್ದೆ. ಬಟ್ ಅದು ಪ್ರಾಬ್ಲಮ್ ಆಗಿತ್ತು. ಸೊ ನಿಮ್ಮ ಕೋಚ್ನ ಎಷ್ಟು ಚೆನ್ನಾಗಿ ಒಬಿಡಿಯೆಂಟಾಗಿ ಅವ್ರ ಮಾತು ಕೇಳಿಕೊಂಡು ನೀವು ಅವರ ಟಿಪ್ಸ್ನ ಫಾಲೋ ಮಾಡ್ತೀರಾ ಅಷ್ಟೇ ಒಳ್ಳೆ ರಿಸಲ್ಟ್ಸು ನಿಮಗೆ ಬರುತ್ತೆ, ಆರೋಗ್ಯಕರ ರಿಸಲ್ಟ್ಸು ತುಂಬ ಇಂಪಾರ್ಟೆಂಟು. ಜೊತೆಗೆ ವೆಯ್ಟ್ ಲಾಸ್ ಯಾರು ಬೇಕಾದ್ರೂ ಮಾಡಿಸ್ತಾರೆ ಕೋಚ್ಗಳು, ಬಟ್ ಪರ್ಮನೆಂಟ್ ವೆಯ್ಟ್ ಲಾಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ.